Welcome to B.Ed third semester classes. ಈ ಹಿಂದಿನ ಒಂದು ಆಡಿಯೋದಲ್ಲಿ ಮೌಲ್ಯಮಾಪನದಲ್ಲಿರುವಂಥ ಸಾಧನ ತಂತ್ರಗಳ ಬಗ್ಗೆ ಅಧ್ಯಯನ ಮಾಡ್ಲತ್ತೀವಿ. ಅದರಲ್ಲಿ ಬುದ್ಧಿಶಕ್ತಿಯ ಪರೀಕ್ಷೆ ಅನ್ನೋಂಥ ಬಗ್ಗೆ ನಾವು ನೋಡೋಣ. ಈ ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿದಂತೆ ಸೆಕೆಂಡ್ ಸೆಮ್ನಲ್ಲಿ ಬುದ್ಧಿಶಕ್ತಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಮ್ಮ ತಿಳ್ಕೊಂಡಿದ್ರಿ. ಬುದ್ಧಿಶಕ್ತಿ ಅಂತಂದ್ರೇನು? ಬುದ್ಧಿಶಕ್ತಿಯನ್ನು ಅರ್ಥೈಸುವುದು ತುಂಬ ಕಷ್ಟ, ಆದರೂ ಕೆಲವೊಂದು ವಾಕ್ಯಗಳ ಮುಖಾಂತರ ಬುದ್ಧಿಶಕ್ತಿ ಅಂದರೆ ಏನಂತೇಳಿ ತಿಳ್ಕೋಬೋದು. ಮಾನವನು ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗುವಂತೆ ಮಾಡುವ ಸಹಜ ಸಾಮರ್ಥ್ಯವೇ ಬುದ್ಧಿಶಕ್ತಿ. ವ್ಯಕ್ತಿಯನ್ನು ಪರಿಸ್ಥಿತಿಗೆ ಹೊಂದಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಅಂದರೆ ನಾಗರಿಕತೆಯಿಂದ ಅನಾಗರಿಕತೆಯೆಡೆಗೆ ಸಾಗುವಂಥದ್ದು ಮತ್ತು ನಾವು ಇರುವಂಥ ಒಂದು ಪರಿಸ್ಥಿತಿಯನ್ನು ಹೊಂದಿಕೊಳ್ಳುವಂತಹ ಸಾಮರ್ಥ್ಯ ಯಾರಲ್ಲಿ ಇರ್ತದೆ? ಅವರು ಬುದ್ಧಿವಂತರು ಅಂತೇಳಿ. ವ್ಯಕ್ತಿಯನ್ನು ಪರಿಸ್ಥಿತಿಗೆ ಸಂದರ್ಭಕ್ಕೆ ಪುನರ್ಹೊಂದಾಣಿಕೆ ಮಾಡಿಕೊಳ್ಳಲು ನೆರವಾಗುವ ಒಂದು ಸಾಮರ್ಥ್ಯವೇ ಬುದ್ಧಿಶಕ್ತಿ. ವ್ಯಕ್ತಿಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಪರಿಹರಿಸುವ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತೆ. ವ್ಯಕ್ತಿ ತನ್ನ ಅನುಭವಗಳನ್ನು ಹೆಚ್ಚಿಸಿಕೊಳ್ಳಲು ನೆರವಾಗುವ ಆತನಲ್ಲಿರುವ ಒಂದು ಸಾಮರ್ಥ್ಯ ಬುದ್ಧಿಶಕ್ತಿ. ಸಾಂದರ್ಭಿಕವಾಗಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವೇ ಆತನಲ್ಲಿರುವ ಬುದ್ಧಿಶಕ್ತಿ. ಆ ಬುದ್ಧಿಶಕ್ತಿ ಇದ್ದಂಥವ್ರು ಬುದ್ಧಿವಂತರು ಅಂತ ಹೇಳ್ಬೋದು. ಕೆಲವೊಂದು ಮನೋವಿಜ್ಞಾನಿಗಳ ಪ್ರಕಾರ ಬುದ್ಧಿಶಕ್ತಿ ಅಂದರೆ, ತಾಂಡೈಕವರ ಪ್ರಕಾರ, ಕಲಿಕಾ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಯಾರಲ್ಲಿ ಕಲಿಯುವಂಥ ಒಂದು ಉತ್ತಮವಾದಂಥ ಸಾಮರ್ಥ್ಯ ಇರ್ತವೋ ಅವರು ಬುದ್ಧಿವಂತರು ಅಂತ ತಾಂಡೈಕವರೊಂದು ಅಭಿಪ್ರಾಯವಿತ್ತು. ಉಡ್ರು ಅವರ ಪ್ರಕಾರ ಜ್ಞಾನ ಪಡೆಯಲು ನೆರವಾಗುವ ಸಾಮರ್ಥ್ಯವನ್ನು ಬುದ್ಧಿಶಕ್ತಿ ಅಂತ ಹೇಳಿದ್ದಾರೆ. ಟರ್ಮನ್, ಭಾವನಾತ್ಮಕ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಅಂದರೆ ಅಮೂರ್ತವಾದಂತಹ ವಿಷಯಗಳನ್ನು ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಯಾರಲ್ಲಿ ಇರ್ತದೋ ಅವರೇ ಬುದ್ಧಿವಂತರು ಅಂತ ಟರ್ಮನ್ ಅವರೊಂದು ಅಭಿಪ್ರಾಯ ಇತ್ತು. ಜೇಮ್ಸ್ ರಾಸ್ ಅವರ ಪ್ರಕಾರ, ವ್ಯಕ್ತಿಯು ಸಂದರ್ಭಾನುಸಾರ ಪ್ರಜ್ಞಾಪೂರ್ವಕವಾಗಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಮಾಡುವುದೇ ಬುದ್ಧಿಶಕ್ತಿ ಅಂತೇಳಿ. ಅಂದರೆ ಒಂದು ಹೊಸ ಪರಿಸರಕ್ಕೆ ಒಬ್ಬ ಮಗು ಅಥವಾ ಒಬ್ಬ ವ್ಯಕ್ತಿ ಹೋದಾಗ ಆ ಸಂದರ್ಭವನ್ನು ಪ್ರಜ್ಞಾಪೂರ್ವಕವಾಗಿ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯಕ್ಕೆ ಅವರು ಬುದ್ಧಿಶಕ್ತಿ ಅಂತ ಹೇಳಿದ್ರೆ. ಈ ಬುದ್ಧಿ ಅನ್ನುವಂಥದ್ದು ಭಾಳ ಚಾಣಾಕ್ಷ, ಚಾಣಕ್ಯ, ಜಾಣ, ವೈಚಾರ, ವಿಚಾರ ಅನ್ನುವಂಥ ಒಂದು ಹಲವಾರು ಪದಗಳಿಗೆ ಸಮಾನಾರ್ಥಕವಾದಂಥ ಒಂದು ಪದವನ್ನು ಈ ಬುದ್ಧಿ ಅನ್ನುವಂಥದ್ದು ನಾವು ಬಳಕೆ ಮಾಡಿಕೊಳ್ತೀವಿ. ಶಿಕ್ಷಣದಲ್ಲಿ ಮೌಲ್ಯಮಾಪನ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಲವಾರು ಬುದ್ಧಿ ಶಕ್ತಿ ಹಲವಾರು ಪರೀಕ್ಷೆಗಳ ಜೊತೆಗೆ ಅಥವಾ ಸಾಧನ ತಂತ್ರಗಳ ಜೊತೆ ಈ ಬುದ್ಧಿಶಕ್ತಿ ಪರೀಕ್ಷೆ ಅನ್ನೋದು ಕೂಡ ಒಂದು ಮಹತ್ವವಾದದ್ದು. ಹಾಗಾದರೆ ಬುದ್ಧಿಶಕ್ತಿ ಪರೀಕ್ಷಣದ ಇತಿಹಾಸವನ್ನು ನಾವು ನೋಡೋದಾದರೆ, ಪ್ರಾಚೀನ ಕಾಲದಲ್ಲಿ ವ್ಯಕ್ತಿಯ ಒಂದು ಮುಖಚರ್ಯೆ, ಅಗಲವಾದ ಹಣೆ, ಉದ್ದವಾದ ಮೂಗು, ಅಗಲವಾದ ಕಿವಿ, ಕಣ್ಣಿನ ತೀಕ್ಷ್ಣ ಮತ್ತು ಮುಖದ ಮೇಲಿನ ಸ್ವಾಭಾವಿಕ ಮಚ್ಚೆಗಳನ್ನು ಆಧರಿಸಿ ಈತ ಬುದ್ಧಿವಂತ, ದಡ್ಡ ಎಂದು ನಿರ್ಧರಿಸಲಾಗುತ್ತಿತ್ತು. ನಂತರ ಮಾನಸಿಕ ಸಾಮರ್ಥ್ಯ ಅಳೆಯುವ ಪ್ರಶ್ನೆಗಳು, ಒಗಟುಗಳ ಮೂಲಕ ಆತನ ಬುದ್ಧಿಯನ್ನು ಅಥವಾ ಬುದ್ಧಿಶಕ್ತಿಯನ್ನು ತಿಳಿಸಲಾಗ್ತಿತ್ತು. ಇದನ್ನು ಕಾರ್ಲ್ ಪಿಯರ್ಸನ್ ಅವರು ಮೇಲಿನ ಅಂಶಗಳನ್ನು ವೈಜ್ಞಾನಿಕವಾದದ್ದಲ್ಲ ಮತ್ತು ಆಧಾರರಹಿತವಾಗಿವೆ ಎಂದನ್ನು ಟೀಕಿಸಿದ್ದಾರೆ. ನಂತರ 1879 ಜರ್ಮನಿಯ ವಿಲಿಯಂ ಊಂಟ್ ಎಂಬ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಪ್ರಥಮ ಬಾರಿಗೆ ತೆರೆದರು. ಇದನ್ನು ಅಮೆರಿಕದ ಜೀವವಿಜ್ಞಾನಿ ಡಾಲ್ಟನ್ ಪ್ರೋತ್ಸಾಹ ನೀಡಿದ್ದು ತಿಳಿದುಬರುತ್ತದೆ. 1904 ಫ್ರಾನ್ಸ್ನ ಆಲ್ಫ್ರೆಡ್ ಬೀನಿಯವರು ಮಂದ ಬುದ್ಧಿ ಮಕ್ಕಳ ಬುದ್ಧಿಶಕ್ತಿ ಅಳೆಯಲು ಪ್ರತ್ಯೇಕ ಪ್ರಯೋಗಶಾಲೆಯೊಂದನ್ನು ತೆರೆದರು. ಇಲ್ಲಿ ಅನೇಕ ಸಂಶೋಧನೆ ನಡೆಸಿ ಪ್ರಶ್ನಾವಳಿ ರಚಿಸಿದ್ದರಿಂದ ಬೀನಿಯವರನ್ನು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷಣದ ಜನಕ ಎಂದು ಕರೆದರು. ಯಾಕಂದರೆ ಇವರು ಪ್ರಥಮವಾಗಿ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಪ್ರಾರಂಭಿಸಿದ್ರಿಂದ ಅಥವಾ ಉಪಯೋಗಿಸಿದ್ರಿಂದ ಇವರನ್ನು ಬುದ್ಧಿಶಕ್ತಿ ಪರೀಕ್ಷಣದ ಜನಕ ಅಂತ ಕರೆದರು, ಆಲ್ಫ್ರೆಡ್ ಬೀನಿಯವರನ್ನು. 1905-6 ಬೀನಿಯವರು ದೈಹಿಕ ವಯಸ್ಸನ್ನು ಆಧರಿಸಿ ಬುದ್ಧಿಶಕ್ತಿ ಪರೀಕ್ಷಣ ರೂಪಿಸಿದರು. ಮೊದಲು ಮಾನಸಿಕ ಒಂದು ಆಧರಿಸಿ ರೂಪಿಸಿದರೆ ಇದು ದೈಹಿಕ ವಯಸ್ಸನ್ನು ಆಧರಿಸಿ ಬುದ್ಧಿಶಕ್ತಿ ಪರೀಕ್ಷೆ ರೂಪ ಮಾಡಿದರು. 1908 ಬೀನಿಯವರ ಸ್ನೇಹಿತರಾದ ಸೈಮನ್ ಅವರ ಜೊತೆಗೂಡಿ ಈ ಮೇಲಿನ ಪರೀಕ್ಷೆಗಳನ್ನು ಪರೀಕ್ಷಿಸಿ ಮಾನಸಿಕ ಸಾಮರ್ಥ್ಯವನ್ನು ಸಾಮಾನ್ಯ ಮಕ್ಕಳ ಬುದ್ಧಿಯನ್ನು ಅಳೆಯಲು ಹೊಸ ಪ್ರಶ್ನಾವಳಿಯನ್ನು ರೂಪಿಸಿದರು. ಇದನ್ನು ಸೈಮನ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ ಅಂತ 1908 ಕರೆಯಲಾಯಿತು. 1911
ಬೀನಿಯವರು ಸ್ವತಂತ್ರವಾಗಿ 1905 ಮತ್ತು 1908 ಬುದ್ಧಿಶಕ್ತಿ ಪರೀಕ್ಷೆಯನ್ನು ಪರೀಕ್ಷೆ ಮೊದಲು ಮಾಡಿದಂತಹ ಎರಡು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಇವರು ಮತ್ತೊಮ್ಮೆ 1911 ಪರಿಷ್ಕರಣೆ ಮಾಡಿದರು. ಮುಂದೆ 13 ಅಮೆರಿಕದ ಗಾಡ್ವರ್ಡ್ ಎಂಬುವರು ಅಲ್ಲಿನ ಜನರ ಬುದ್ಧಿಲಬ್ಧ ಅಳೆಯಲು ಬಳಸಿದರು. ನಂತರ ಜರ್ಮನಿಯ ಟ್ಯಾಂಗರ್ ಅವರು ಜರ್ಮನಿಯಲ್ಲಿ ಈ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಬಳಕೆಗೆ ಒಳಪಡಿಸಿದರು. ನೆಕ್ಸ್ಟ್ 1916 ಅಮೆರಿಕದ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಟರ್ಮನ್ ಅವರು ತನ್ನ ವಿದ್ಯಾರ್ಥಿಗಳ ಬುದ್ಧಿ ಲಬ್ಧ ಕಂಡುಹಿಡಲು ಬಳಸಿದ್ದರಿಂದ ಸ್ಟ್ಯಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ ಅಂತ ನಾಮಕರಣ ಮಾಡಲಾಯಿತು. 1916 ಇದನ್ನು ಕರೆಯಲಾಯಿತು. ನೆಕ್ಸ್ಟ್ 22 ಭಾರತದಲ್ಲಿ ಪ್ರಥಮ ಬಾರಿಗೆ ರೆವರೆಂಡ್ ರೈಸ್ ಅವರು ಪಂಜಾಬ್ನ ಲಾಹೋರಿನಲ್ಲಿ ವಿದ್ಯಾರ್ಥಿಗಳ ಬುದ್ಧಿಲಬ್ಧ ಕಳೆಯಲು ಇದನ್ನು ಬಳಕೆ ಮಾಡಿದರು. ಈ ರೀತಿಯಾಗಿ ಬುದ್ಧಿಶಕ್ತಿ ಪರೀಕ್ಷಣವನ್ನು 1904-5-6 ಪ್ರಾರಂಭವಾದಂಥ ಅಲ್ಫ್ರೆಡ್ ಬಿರಿನಿಯವರಿಂದ ಪ್ರಾರಂಭವಾದಂಥದ್ದು 22 ಭಾರತದಲ್ಲಿ ಪ್ರಥಮ ಬಾರಿಗೆ ಬಳಕೆಯಲ್ಲಿ ಮಾಡಲಾಯಿತು. ಮೇಲಿನ ಎಲ್ಲ ಬುದ್ಧಿಶಕ್ತಿ ಪರೀಕ್ಷೆಗಳು ಆಂಗ್ಲ ಭಾಷೆಯಲ್ಲಿ ಇರುವುದರಿಂದ 22 ವಿ ವಿ ಕಾಮತ್ ಮೊಟ್ಟ ಮೊದಲ ಬಾರಿಗೆ ಕನ್ನಡಕ್ಕೆ ಅನುವಾದಿಸಿದರು. ಇಲ್ಲಿವರೆಗೂ ಮೇಲ್ಕಾಣಿಸಿದ ಬುದ್ಧಿಶಕ್ತಿ ಪರೀಕ್ಷೆ ಭಾರತದಂತೆ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ವ್ಯಾಪಕವಾಗಿ ಬಳಸಲ್ಪಟ್ಟ ಪರಿಸರಕ್ಕೆ ತಕ್ಕಂತೆ ಅವುಗಳನ್ನು ಬದಲಾವಣೆ ಮಾಡಿಕೊಂಡು ಬಳಸಲಾಗುತ್ತಿದೆ. ಬುದ್ಧಿಶಕ್ತಿ ಪರೀಕ್ಷೆಯ ವಿಧಗಳು. ಇಲ್ಲಿ ಬುದ್ಧಿಶಕ್ತಿ ಅನ್ನುವಂಥದ್ದು ಒಂದೇ ರೀತಿಯಾಗಿ ಪರೀಕ್ಷೆ ಮಾಡುವಂಥದ್ದಲ್ಲ, ಹಲವಾರು ರೀತಿಯಿಂದ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ. ಅವುಗಳನ್ನು ವಿಧಗಳಾಗಿಲ್ಲಿ ವಿಭಾಗಿಸಲಾಗಿದೆ. ಇಂಟೆಲಿಜೆನ್ಸ್ ಟೆಸ್ಟ್ ಅಥವಾ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನು ನಾವು ನೋಡ್ತೀವಿ. ಒಂದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ, ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ. ಇಲ್ಲಿ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತಂದ್ರೆ ಕೇವಲ ಒಬ್ಬ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಮಾಡುವಂಥದ್ದು ಬುದ್ಧಿಶಕ್ತಿ ಪರೀಕ್ಷೆ ಅಂತ ಹೇಳ್ತೀವಿ. ಅಂದರೆ ಒಬ್ಬ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಆತನ ಬುದ್ಧಿಶಕ್ತಿಯನ್ನು ಅಳತೆ ಮಾಡೋದಕ್ಕೆ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ. ಇನ್ನು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತಂದರೆ ಒಂದು ಗುಂಪಿನ ಮೇಲೆ ಪ್ರಯೋಗ ಮಾಡುವುದನ್ನು, ಹಲವಾರು ಎರಡಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿರುವುದನ್ನು ಅಥವಾ ಹಲವಾರು ವಿದ್ಯಾರ್ಥಿಗಳ ಮೇಲೆ ಅವರ ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಲು ಉಪಯೋಗಿಸುವುದಕ್ಕೆ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಕರಿತೀವಿ. ಇನ್ನು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಮೂರು ರೀತಿಯಾದಂಥದ್ದು ನೋಡಬೇಕು. ಇಲ್ಲಿ ವೈಯಕ್ತಿಕ ಅಂದರೆ ಕೇವಲ ಒಬ್ಬ ವಿದ್ಯಾರ್ಥಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಅಧ್ಯಯನ ಮಾಡುವಂಥದ್ದಕ್ಕೆ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಹೇಳ್ತೀವಿ. ಅದರಲ್ಲಿ ಶಾಬ್ದಿಕ ಪರೀಕ್ಷೆ, ಅಶಾಬ್ದಿಕ ಪರೀಕ್ಷೆ ಮತ್ತು ಕಾರ್ಯಾತ್ಮಕ ಪರೀಕ್ಷೆ ಅಂತೇಳಿ. ಶಾಬ್ದಿಕ ಪರೀಕ್ಷೆ ಅಂದರೆ ವರ್ಬಲ್, ಅಶಾಬ್ದಿಕ ಅಂದರೆ ನಾನ್ ವರ್ಬಲ್, ಕಾರ್ಯಾತ್ಮಕ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಮೂರು ರೀತಿಯಾಗಿ ವಿಭಾಗ ಮಾಡಲಾಗಿದೆ. ಇನ್ನು ಶಾಬ್ದಿಕ ಪರೀಕ್ಷೆ ಅಂದರೆ ಶಬ್ದಗಳ ಅಥವಾ ಓದು ಬರಹ ಗೊತ್ತಿರುವಂಥ ಒಬ್ಬ ವ್ಯಕ್ತಿಯ ಮೇಲೆ ತೆಗೆದುಕೊಳ್ಳುವಂಥ ಅಥವಾ ಅವರ ಬುದ್ಧಿಶಕ್ತಿಯನ್ನು ಅಳತೆ ಮಾಡುವಂಥದ್ದು ಈ ಪ್ರಕಾರದ ಅಂತ ಹೇಳೋದು. ಅಂದರೆ ವೈಯಕ್ತಿಕದಲ್ಲಿ ಶಾಬ್ದಿಕ ಬುದ್ಧಿಶಕ್ತಿ ಪರೀಕ್ಷೆ. ಶಾಬ್ದಿಕ ಅಂದರೆ ಶಬ್ದಗಳನ್ನು ಅಥವಾ ಭಾಷಾ ಬರಹವನ್ನು ಬರುವಂಥವರು ಒಬ್ಬ ವಿದ್ಯಾರ್ಥಿ. ಅಶಾಬ್ದಿಕ ಅಂದರೆ ಭಾಷೆ ಬರದೇ ಇರುವಂಥ ಒಬ್ಬ ವಿದ್ಯಾರ್ಥಿಯ ಮೇಲೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಕೈಗೊಳ್ಳುವಂತಹ ಬುದ್ಧಿಶಕ್ತಿ ಪರೀಕ್ಷೆ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ಅಂತಂದರೆ ಒಬ್ಬ ವ್ಯಕ್ತಿಯ ಮೇಲೆ ಕಾರ್ಯವನ್ನು ಕೊಟ್ಟು ಅಥವಾ ಕ್ರಿಯೆಗಳ ಮೂಲಕ ಆತನ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಕಂಡುಹಿಡಿಯೋದು. ಅಂದರೆ ಇಲ್ಲಿ ಓದಬಹುದು ಅಥವಾ ಓದದೇ ಇರುವಂಥ ಒಬ್ಬ ಮಗುವಿನ ಮೇಲೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಆತನ ಕ್ರಿಯೆಗಳ ಮೂಲಕ, ಚಟುವಟಿಕೆಗಳ ಮೂಲಕ ಆತನ ಬುದ್ಧಿಶಕ್ತಿಯನ್ನು ಕಂಡುಹಿಡಿಯುವಂಥದ್ದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಮೇಲೂ ಕೂಡ ಎರಡು ರೀತಿಯಾದಂಥ, ಒಂದು ಶಾಬ್ದಿಕ, ಇನ್ನೊಂದು ಅಶಾಬ್ದಿಕ ಅಂತೇಳಿ. ಇಲ್ಲಿ ಶಾಬ್ದಿಕ ಅಂದರೆ ವರ್ಬಲ್, ಓದು ಬರಹ ಬರುವಂಥ ಒಂದು ಗುಂಪಿನ ಮೇಲೆ ತೆಗೆದುಕೊಳ್ಳುವಂಥ ಒಂದು ಪರೀಕ್ಷೆ, ಮತ್ತು ಓದು ಬರಹ ಬಾರದೇ ಇರುವಂಥ ಒಂದು ಗುಂಪಿನ ಮೇಲೆ, ಒಂದು ಸಾಮೂಹಿಕ ಗುಂಪಿನ ಮೇಲೆ ತೆಗೆದುಕೊಳ್ಳುವಂಥ ಬುದ್ಧಿಶಕ್ತಿ ಪರೀಕ್ಷೆಗೆ ಅಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂತ ಕರಿತೀವಿ. ಮತ್ತು ಶಾಬ್ದಿಕ ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಅಂದರೆ ಓದು ಬರಹ ಬರುವಂಥ ಅಂದರೆ ಅಕ್ಷರಸ್ಥರ ಮೇಲೆ ಮತ್ತು ಅನಕ್ಷರಸ್ಥರ ಅಂತ ಹೇಳ್ಬೋದು. ಈ ರೀತಿಯಾಗಿ ಬುದ್ಧಿಶಕ್ತಿ ಪರೀಕ್ಷೆ ವಿಧಗಳನ್ನು ಒಳಗೊಂಡಿದೆ. ಒಂದು ವೈಯಕ್ತಿಕ ಶಾಬ್ದಿಕ ಪರೀಕ್ಷೆ, ವೈಯಕ್ತಿಕ ಅಶಾಬ್ದಿಕ ಪರೀಕ್ಷೆ, ವೈಯಕ್ತಿಕ ಕಾರ್ಯಾತ್ಮಕ ಪರೀಕ್ಷೆ, ಸಾಮೂಹಿಕ ಶಾಬ್ದಿಕ ಪರೀಕ್ಷೆ, ಸಾಮೂಹಿಕ ಅಶಾಬ್ದಿಕ ಪರೀಕ್ಷೆ ಅಂಥೇಳಿ. ಇನ್ನು ವೈಯಕ್ತಿಕ ಮತ್ತು ಸಾಮೂಹಿಕ ಬುದ್ಧಿಶಕ್ತಿಯ ಪರೀಕ್ಷೆಗಳ ಕೆಲವೊಂದು ವ್ಯತ್ಯಾಸಗಳನ್ನು ನೋಡುವುದಾದರೆ, ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ತೆಗೆದುಕೊಳ್ಳುವಂಥದ್ದು, ಇದು ನಿರ್ದಿಷ್ಟ ಸಮಯದಲ್ಲಿ ಹಲವು ವ್ಯಕ್ತಿಗಳ ಮೇಲೆ ತೆಗೆದುಕೊಳ್ಳುವಂಥದ್ದು. ಪರೀಕ್ಷಕ ಮತ್ತು ಪರೀಕ್ಷಾರ್ಥಿಗಳ ನಡುವೆ ನಿಕಟ ಸಂಪರ್ಕ ವೈಯಕ್ತಿಕದಲ್ಲಿ ಇರುತ್ತದೆ ಮತ್ತು ನಿಕಟ ಸಂಪರ್ಕ ಸಾಮೂಹಿಕದಲ್ಲಿ ಇರುವುದಿಲ್ಲ.
ಕಾಲ ಶ್ರಮ ಹಣದ ವ್ಯಯವಾಗುತ್ತದೆ ವೈಯಕ್ತಿಕದಲ್ಲಿ, ಮತ್ತು ಇಲ್ಲಿ ಮಿತವ್ಯಯವಾಗುತ್ತದೆ. ಇನ್ನು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಪರೀಕ್ಷಕನಿಗೆ ತರಬೇತಿ ಅವಶ್ಯಕವಾಗಿದೆ. ಇಲ್ಲಿ ತರಬೇತಿಯ ಅವಶ್ಯಕತೆ ಅಷ್ಟೊಂದು ಕಂಡುಬರುವುದಿಲ್ಲ. ಇದು ಔಪಚಾರಿಕವಲ್ಲ ಮತ್ತು ಸಾಮೂಹಿಕದಲ್ಲಿ ಔಪಚಾರಿಕವಾಗಿದೆ. ವಸ್ತುನಿಷ್ಠವಾದದ್ದಲ್ಲ, ಇದು ವಸ್ತುನಿಷ್ಠವಾದದ್ದು. ವೈಯಕ್ತಿಕದಲ್ಲಿ ವ್ಯಕ್ತಿನಿಷ್ಠ ಅಂತ ಹೇಳ್ಬೋದು. ಹೆಚ್ಚು ವಿಶ್ವಾಸನೀಯತೆಯನ್ನು ಹೊಂದಿದೆ ವೈಯಕ್ತಿಕ ಪರೀಕ್ಷೆಯಲ್ಲಿ. ಇದು ಹೆಚ್ಚು ವಿಶ್ವಾಸನೀಯತೆ ಸಾಮೂಹಿಕದಲ್ಲಿ ಇಲ್ಲ. ವೈಯಕ್ತಿಕದಲ್ಲಿ ಪರೀಕ್ಷಕನು ಸಾಂದರ್ಭಿಕವಾಗಿ ಪ್ರಶ್ನೆಗಳನ್ನು ಬದಲಾಯಿಸಬಹುದು. ನಕಲು ಮಾಡುವ ಸಾಧ್ಯತೆ ಇಲ್ಲಿಲ್ಲ. ನಿರಾಸಕ್ತಿ ಮತ್ತು ಮೋಸಕ್ಕೆ ಅವಕಾಶ ಇಲ್ಲ. ವೈಯಕ್ತಿಕ ಮಾರ್ಗದರ್ಶನ ನೀಡಬಹುದಾಗಿದೆ. ಪರೀಕ್ಷಾರ್ಥಿಯ ಸಾಧನೆಯನ್ನು ಮೆಚ್ಚಿ ಹೊಗಳಿ ಪ್ರೋತ್ಸಾಹಿಸಬಹುದು. ಓದು ಬರಹ ಬಾರದವನಿಗೂ ಇದನ್ನು ಪರೀಕ್ಷಿಸಬಹುದು. ವಾಗ್ಭೋಷ, ಶ್ರವಣದೋಷ ಉಳ್ಳವರಿಗೆ, ಅನ್ಯ ಭಾಷಿಕರಿಗೆ ಕಾರ್ಯಾತ್ಮಕ ಪರೀಕ್ಷೆಯಲ್ಲಿ ವೈಯಕ್ತಿಕವಾಗಿ ನೀಡಬಹುದಾಗಿದೆ. ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ಹೆಚ್ಚು ವಿಶ್ವಾಸನೀಯತೆಯನ್ನು ಹೊಂದಿಲ್ಲ. ಪ್ರಶ್ನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಕಲು ಮಾಡಲು ಸಾಧ್ಯತೆ ಇದೆ. ನಿರಾಸಕ್ತಿಯಿಂದ ಕಾಲ ಕಳೆಯುವ ಸಾಧ್ಯತೆ ಇದರಲ್ಲಿ ಕಂಡುಬರುತ್ತದೆ. ವೈಯಕ್ತಿಕ ಮಾರ್ಗದರ್ಶನ ನೀಡಲಿಲ್ಲ ಕಷ್ಟವಾಗುತ್ತದೆ. ಪ್ರೋತ್ಸಾಹಿಸಲಾಗದು. ಓದು ಬರಹ ಬಾರದವರಿಗೆ ಪರೀಕ್ಷಿಸಲು ಕಷ್ಟ. ಮತ್ತು ಇಲ್ಲಿ ಯಾವುದೇ ಒಂದು ದೋಷದಲ್ಲಿ ಕಂಡುಬಂದಾಗ ಅವರಿಗೆ ಕಾರ್ಯಾತ್ಮಕ ಪರೀಕ್ಷೆ ನೀಡೋಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ತದೆ ಅಂತ ಹೇಳ್ಬೋದು. ಈ ರೀತಿ ವೈಯಕ್ತಿಕ ಬುದ್ಧಿಶಕ್ತಿ ಮತ್ತು ಸಾಮೂಹಿಕ ಬುದ್ಧಿಶಕ್ತಿಯ ವ್ಯತ್ಯಾಸಗಳನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಶಾಬ್ದಿಕ ಪರೀಕ್ಷೆಗಳು ಮತ್ತು ಅಶಾಬ್ದಿಕ ಪರೀಕ್ಷೆಗಳಲ್ಲಿರುವಂಥ ವ್ಯತ್ಯಾಸಗಳಂದರೆ, ಶಾಬ್ದಿಕ ಪರೀಕ್ಷೆಗಳು ಭಾಷಾ ಪ್ರಾಧಾನ್ಯತೆ ಇರುತ್ತದೆ, ಹೆಚ್ಚಾಗಿ ಮೌಖಿಕವಾಗಿರುತ್ತದೆ. ಓದು ಬರಹ ಬರುವವರಿಗೆ, ಲೆಕ್ಕ ಸಾಮರ್ಥ್ಯವಿರುವವರಿಗೆ ನಡೆಸಬಹುದಾಗಿದೆ. ದೃಷ್ಟಿ, ಶ್ರವಣ, ವಾಗ್ದೋಷ ಇಲ್ಲದವರಿಗೆ ನಡೆಸಬಹುದು. ಪದಜೋಡಣೆ, ವಾಕ್ಯ ರಚನೆ, ಸಮಾನಾರ್ಥಕ ವಿರುದ್ಧಾರ್ಥಕ ಪದಗಳ ಪರೀಕ್ಷೆ ನಡೆಸಬಹುದು. ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿ ವೈಯಕ್ತಿಕವಾಗಿ ಭಾಷಾ ಸಾಮರ್ಥ್ಯವನ್ನು ಗುರುತಿಸಲು ಬಳಸಲಾಗುತ್ತದೆ. ನಿರ್ದೇಶನ ನೀಡಲು ಮತ್ತು ಉತ್ತರ ಪಡೆಯಲು ಭಾಷೆ ಬಳಸಬೇಕಾಗುತ್ತೆ. ಇದು ಶಾಬ್ದಿಕ ಪರೀಕ್ಷೆಯಲ್ಲಿರುವಂಥ ಲಕ್ಷಣಗಳಾದರೆ, ಅಶಾಬ್ದಿಕ ಪರೀಕ್ಷೆಗಳಲ್ಲಿ ಭಾಷಾ ಪ್ರಾಧಾನ್ಯತೆ ಇಲ್ಲ, ಲಿಖಿತ ಕಾರ್ಯಾತ್ಮಕವಾಗಿರುತ್ತದೆ, ಓದು ಬರೆಯುವ ಸಾಮರ್ಥ್ಯ ಇಲ್ಲದವರಿಗೆ ನಡೆಸಬಹುದಾಗಿದೆ. ದೃಷ್ಟಿ, ಶ್ರವಣ, ವಾಗ್ದೋಷ ಇರುವವರಿಗೆ ನಡೆಸುವುದು. ಅಪೂರ್ಣ ವಾಕ್ಯ, ಅಪೂರ್ಣ ಚಿತ್ರಗಳನ್ನು ಆಕೃತಿ ಜೋಡಿಸಲು, ಪೂರ್ಣಗೊಳಿಸಲು, ಚಿತ್ರ ಬಿಡಿಸಲು, ಬಣ್ಣ ತುಂಬಲು ಹಾಗೂ ವೀಕ್ಷಿಸುವ, ಚಿಂತಿಸುವ ಪರೀಕ್ಷೆ ನಡೆಸಬಹುದಾಗಿದೆ. ಸಾಮೂಹಿಕ ಪರೀಕ್ಷೆಗಳಲ್ಲಿ ವಿಷಯ ಪಾಂಡಿತ್ಯವನ್ನು ಗುರುತಿಸಲು ಕೈಗೊಳ್ಳಬಹುದು. ಕೇವಲ ನಿರ್ದೇಶನ ನೀಡಲು ಮಾತ್ರ ಇಲ್ಲಿ ಭಾಷೆಯನ್ನು ಬಳಸಲಾಗುತ್ತದೆ. ಈ ರೀತಿಯಾಗಿ ಭಾಷೆಗೆ ಓದು ಬರಹ ಅಕ್ಷರಸ್ಥಕ್ಕೆ ಸಂಬಂಧಪಟ್ಟಂಥದ್ದು ಇದು ಶಾಬ್ದಿಕ ಅಂತ ಅನ್ಬೋದು. ಇಲ್ಲಿ ಭಾಷೆ ಬಾರದೇ ಇರೋದ್ರ ಮೇಲೆ ತೆಗೆದುಕೊಳ್ಳುವಂಥದ್ದು ಅಶಾಬ್ದಿಕ ಪರೀಕ್ಷೆಗಳು ಅಂತ ಅನ್ಬೋದಾಗಿದೆ. ಈ ರೀತಿಯಾಗಿ ಬುದ್ಧಿಶಕ್ತಿ ಪರೀಕ್ಷೆಯಿಂದ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ನಾವು ಮಾಡಬಹುದಾಗಿದೆ. ಇದು ಒಂದು ಉತ್ತಮ ಸಾಧನ ಅಂತ ಹೇಳಬಹುದಾಗಿದೆ. ಧನ್ಯವಾದಗಳು.